ಕೆಲವು ಶಾಸಕರು ಜನಪರವಾದಂತ ಕಾಳಜಿ ಇರ್ತಕ್ಕಂತ ಅಭಿವೃದ್ಧಿ ಪರವಾಗಿರ್ತಕ್ಕಂತ ಶಾಸಕರಲ್ಲಿ ಗೋವಿಂದಪ್ಪನವರು ಮೊದಲನೇ ಸ್ಥಾನದಲ್ಲಿ ಆದರೆ ಕ್ಷೇತ್ರದಲ್ಲಿ ಕೂಡ ಇಷ್ಟೊಂದು ಟ್ರಾಫಿಕ್ ಇದೆ. ಒಬ್ಬ ಶಾಸಕ ತನ್ನ ಅವಧಿನಲ್ಲಿ ಕ್ಷೇತ್ರದ ಬಗ್ಗೆ ಬದ್ಧತೆ ಇಟ್ಟುಕೊಂಡು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರೆ ಈ ರೀತಿ ಅನುದಾನ ತರಲಿಕ್ಕೆ ಸಾಧ್ಯ ಆಗ್ತದೆ. ನಂಜುಂಡ್ ಈ ಗೋವಿಂದಪ್ಪ ಯಾವಾಗ ಬಂದರೂ ಕೂಡ ನನ್ನ ಭೇಟಿ ಮಾಡಿದಾಗ ಸುಮ್ ಸುಮ್ನೆ ಅಟ್ಟೆ ಹೊಡೆಯಕ್ಕೆ ಒಂದಿನೂ ಬಂದಿಲ್ಲ. ಈ ಕ್ಷೇತ್ರಕ್ಕೆ ಏನಾದರೂ ಅಭಿವೃದ್ಧಿ ಕೆಲಸದ ಸಂಬಂಧಪಟ್ಟಂತ ಕಾಗದ ಪತ್ರಗಳನ್ನೇ ತರೋದು. ಟ್ರಾನ್ಸ್ಫರ್ಗಳಿಗೂ ಬಂದು ಅಷ್ಟೊಂದು ಕೂತುಗಳಲ್ಲ. ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಸರ್, ನಮ್ಮ ಮಂತ್ರಿ ಆಗದೇ ಇದ್ರೂ ಪರವಾಗಿಲ್ಲ ಸರ್. ಮುಂದೆ 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 ಈಗಿಲ್ಲ ಮುಂದೆ. ಮಂತ್ರಿ ಆಗ್ತಕ್ಕಂತ ಎಲ್ಲಾ ಯೋಗ್ಯತೆಯೂ ಕೂಡ ಗೋವಿಂದಪ್ಪನವರಿಗೆ ಇದೆ. ಇನ್ನೇನ್ ಬೇಕ್ರಯ್ಯ ನಿಮ್ಗೆ? ನೀರಾವರಿಯಲ್ಲಿ ಬಹಳ ಆಸಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು, ಯಾಕಂದ್ರೆ ಚಿತ್ರದುರ್ಗ ಹೊಸದುರ್ಗ ಇವೆಲ್ಲ ಈ ಭಾಗ ಜಿಲ್ಲೆ ಇದೆಯಲ್ಲ, ಬಹಳ ಬರಡು ಪ್ರದೇಶ. ಬರಡು ಪ್ರದೇಶ, ಅದಕ್ಕೆ ನಾವು ನೀರಾವರಿಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದೀವಿ. ಬಹುಶಃ ಗೋವಿಂದಪ್ಪನವರು ಕೂಡ ಬೇಕಾದಷ್ಟು ಬ್ಯಾರೇಜ್ಗಳ ಚೆಕ್ ಡ್ಯಾಮ್ಗಳು ಗೋವಿಂದಪ್ಪನಿಗೆ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ಚೆಕ್ ಡ್ಯಾಮ್ ಗೋವಿಂದಪ್ಪ. ಅಷ್ಟೊಂದು ಮಾಡಿಸಿದ್ದಾರೆ. ನಾವು ಕೂಡ ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ನಾವು ನಮ್ಮ ಸರ್ಕಾರ ಬಂದ್ಮೇಲೆ 58,000 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿದ್ದೀವಿ ನೀರಾವರಿಗೆ. ಅದರಲ್ಲಿ ಈಗಾಗಲೇ ಜನವರಿವರೆಗೆ 44,552 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. ಇನ್ನು 2 ತಿಂಗಳು ಫೆಬ್ರವರಿ ಮಾರ್ಚ್ನಲ್ಲಿ ಸುಮಾರು 50,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ. ಇದು ಒಂದು ಇತಿಹಾಸ. ಹಿಂದೆ ಯಾವ ಸರ್ಕಾರನು ಕೂಡ 5 ವರ್ಷದಲ್ಲೇ 50,000 ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಖರ್ಚು ಮಾಡಿದ್ದಕ್ಕಂತ ನಿದರ್ಶನ ಇಲ್ಲ. ಜನಗಳಿಗೆ ಕೆಲಸ ಮಾಡೋದು ಮಾತ್ರ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ ಹೊರತು ಪದೇ ಪದೇ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸ್ಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಕರ್ನಾಟಕದ ಜನ ಬಹಳ ಬುದ್ಧಿವಂತರಿದ್ದ, ಅದರಿಂದ ನಾವು ಕೆಲಸ ಮಾಡಿದ್ದೀವಿ. ಗೇರಿದ್ದಕ್ಕೆ ಮುಲ್ಲಾಕ್ಬೇಕು, ಗೇರ್ ಕೆಲಸ ಮಾಡಿದವ್ರೆ ಕೂಲಿ ಕೊಡಬೇಕು. ನಾವು ಮಾಡಿದ್ದೀವಿ, ನಮ್ಮ ಆಸೆ ನಾವೆಲ್ಲರೂ ಮಾಡ್ಬಿಟ್ಟಿದೀನಿ ಅಂತ ಹೇಳಕ್ಕಾಗಲ್ಲ. ಎಲ್ಲ ಕರ್ನಾಟಕದ ಎಲ್ಲ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಬಿಟ್ಟಿದೀವಿ ಅಂತ ಹೇಳಕ್ ಹೋಗಲ್ಲ. ಇನ್ನು ಬಹಳಷ್ಟು ಬಗೆಹರಿಸಬೇಕಾಗಿದೆ. ಆದ್ರೆ ಯಾರಿಗೆ ಕೆಲಸ ಮಾಡ್ತಾರೆ, ಯಾರು ಪ್ರಾಮಾಣಿಕವಾಗಿದ್ದಾರೆ, ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಕರ್ನಾಟಕವನ್ನ ಈ ದೇಶದಲ್ಲಿ ಒಂದನೇ ಸ್ಥಾನ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ನವ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಸಹಕಾರ ಬೇಕು, ನಿಮ್ ಬೆಂಬಲ ಬೇಕು. ಕೊಡ್ತೀರಿ ಅಲ್ವಾ?
ಕೆಲವರು ಮಾತ್ರ ಕೈ ಎತ್ತೀರಿ, ಗೋವಿಂದ ಅವರು ಗೆಲ್ಲಿಸ್ತೀರಿ ಅಂದ್ರೆ ಗೆಲ್ಬೇಕು ಗೋವಿಂದಪ್ಪ. ಇನ್ನೊಂದ್ಸಾರಿ ಬರ್ತೀನಿ ಓಟ್ ಕೇಳೋ, ಇನ್ನೊಂದ್ಸಾರಿ ಓಟ್ ಕೇಳಕ್ ಬರ್ತೀನಿ. ಈಗ ಸರ್ ಈಗ ಸರ್ಕಾರದ ಕಾರ್ಯಕ್ರಮ ಹೇಳಕ್ ಬಂದಿದ್ದೀನಿ, ಇನ್ನೊಂದ್ಸಾರಿ ಓಟ್ ಕೇಳಕ್ ಬಂದಿದೆ. ಮತ್ತೆ ಕಾಂಗ್ರೆಸ್, ಮತ್ತೆ ಗೋವಿಂದಪ್ಪ ಮಾಡ್ತೀರಿ ಅಲ್ವಾ? ನಿಮ್ಮೆಲ್ಲರಿಗೂ ನಮಸ್ಕಾರ.